ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪ್ರಸಾದ್. ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಒಂದು ಬ್ಯೂಟಿಫುಲ್ ಆಗಿರೋದು ಒಂದು ವಾಟ್ಸ್ಆಪ್ ಸ್ಟೇಟಸ್ ವಿಡಿಯೋ ಅನ್ನೋದು ಬರ್ತಿದೆ. ಫ್ರೆಂಡ್ಸ್, ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಕಲರ್ಫುಲ್ ಆಗಿ ಬರ್ತಾ ಇದೆಯಲ್ಲ. ಸೊ ಈ ರೀತಿ ಒಂದು ವಾಟ್ಸ್ಆಪ್ ಸ್ಟೇಟಸ್ ವಿಡಿಯೋ ನಾವು ಹೇಗೆ ಎಡಿಟಿಂಗ್ ಮಾಡೋದು ಅಂತ ಹೇಳಿ ಇವತ್ತೊಂದು ವಿಡಿಯೋದಲ್ಲಿ ನಾವು ನೋಡುವ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸ್ತಿರುವ ಬೆಲ್ ಬಟನ್ ಮಾತ್ರ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ನೀವು ಕೈನ್ಮಾಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನೀವು ಪ್ರಾಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ 16:9 ರಾಶಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನಂತರ ಬ್ಯಾಕ್ಗ್ರೌಂಡ್ ಆಗಿ ನೋಡಿ ಈ ರೀತಿ ಒಂದು ಬ್ಯಾಕ್ಗ್ರೌಂಡ್ ವಾಲ್ ಪೇಪರ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರೋದು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಟೆಲಿಗ್ರಾಮಲ್ಲಿ ಕೂಡ ನಾವು ಹಾಕಿರ್ತೀವಿ. ಸೊ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟನ್ನು. ಸೊ ನಂತರ ನೀವು ಏನು ಮಾಡಬೇಕು, ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಕೆಳಗಡೆ ಹ್ಯಾಂಡ್ ರೈಟಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಮೇಲೆ ನೀವು ಪೆನ್ಸಿಲ್ ಐಕನ್ ಕಾಣ್ತಿರ್ಬೋದು, ಅದರಲ್ಲಿ ಕೆಳಗಡೆ ಸರ್ಕಲ್ ಕಾಣ್ತಿರ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಡಾಟ್ ಕಾಣ್ತಿರ್ಬೋದಲ್ಲ, ಅದರಲ್ಲಿ ನೀವು ಸೊ 1 2 3 4 5 5th ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನಂತರ ಇಲ್ಲಿ ಕಲರ್ ನೀವು ಚೇಂಜ್ ಮಾಡ್ಕೊಳ್ಳಿ, ವೈಟ್ ಕಲರ್ನ ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ಈಗ ನಾನು ವೈಟ್ ಕಲರ್ ಚೂಸ್ ಮಾಡಿಲ್ಲ, ಸೊ ಇನ್ನೊಂದು ಸಲ ನಾನು ಚೂಸ್ ಮಾಡ್ಕೊಳ್ತೀನಿ ವೈಟ್ ಕಲರ್ನ. ನೋಡ್ಬೋದು ವೈಟ್ ಕಲರ್ನ ಚೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಚೂಸ್ ಮಾಡಿದ ನಂತರ ಸ್ಕ್ರೀನ್ ಮೇಲೆ ಈ ರೀತಿಯೇ ಕರೆಕ್ಟಾಗಿ ರೌಂಡ್ ಶೇಪ್ ಬರೋ ರೀತಿಯಲ್ಲಿ ಈ ರೀತಿ ಡ್ರಾ ಮಾಡಿ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ನೀವು. ಓಕೆ, ಸೊ ನೋಡ್ಬೋದು ಇವಾಗ ಕರೆಕ್ಟಾಗಿ ನಾನು ಇವಾಗ ರೌಂಡ್ ಶೇಪ್ಗೆ ಡ್ರಾ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ಕಂಪ್ಲೀಟ್ ಆದ ನಂತರ ಫ್ರೆಂಡ್ಸ್, ಅದು ಕರೆಕ್ಟಾಗಿ ಒಂದು ಸೈಡಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನಂತರ ಒಂದು ಲೇಯರ್ನ ನೀವು ಎಂಡಿಂಗ್ವರೆಗೆ ಈ ರೀತಿ ಡ್ರ್ಯಾಗ್ ಮಾಡಿ ಕೊಡಬೇಕಾಗತ್ತೆ. ನಂತರ ಮೇಲೆ 3 ಡಾಟ್ ಕಾಣ್ತಿರ್ಬೋದು, ಡುಪ್ಲಿಕೇಟ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದನ್ನು ಈ ರೀತಿಯಲ್ಲಿ ಕರೆಕ್ಟಾಗಿ ರೈಟ್ ಸೈಡ್ಗೆ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಸೊ ನೋಡ್ಬೋದು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ನಂತರ ನೀವು ಏನು ಮಾಡಬೇಕು ನೋಡಿ, ಒಂದು ಎಫೆಕ್ಟ್ ಓಕೆ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೀವು ಅಲ್ಲಿ ಯಾವೊಂದು ಫೋಟೋನ ಆ್ಯಡ್ ಮಾಡಬೇಕು ಅಂತಿದ್ರೆ ಆ ಒಂದು ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡ್ಬೋದು ಇವಾಗ ಒಂದು ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿದ್ರೆ, ಫಾರ್ ಎಕ್ಸಾಂಪಲ್ ಆಗಿ ನಂತರ ಅಲ್ಲಿ ಕ್ರಾಪಿಂಗ್ ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಮಾಸ್ಕ್ ಎನೇಬಲ್ ಮಾಡ್ಕೊಳ್ಳಿ, ಶೇಪ್ ಮೇಲೆ ಕ್ಲಿಕ್ ಮಾಡಿ ರೌಂಡ್ ಶೇಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಜಸ್ಟ್ ಮೇ ಬ್ಯಾಕ್ ಬನ್ನಿ, ಕರೆಕ್ಟಾಗಿ ರೌಂಡ್ ಶೇಪ್ಗೆ ಇರ್ತಲೇ ಕ್ರಾಪ್ ಮಾಡ್ಕೊಳ್ಳಿ ಫೋಟೋವನ್ನು ನೋಡಿ, ಇದರಲ್ಲೇ ಕರೆಕ್ಟಾಗಿ ಕ್ರಾಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನಂತರ ಇಲ್ಲಿ ಜಸ್ಟ್ ಮೇ ಈ ರೀತಿ ಇಷ್ಟು ಸಣ್ಣದು ಮಾಡಿದರೆ ಸಾಕಾಗುತ್ತೆ ಫ್ರೆಂಡ್ಸ್. ಓಕೆ, ನಂತರ ಜಸ್ಟ್ ಮೇಲೆ ಬ್ಯಾಕ್ ಬನ್ನಿ, ಬ್ಯಾಕ್ ಕ್ಲಿಕ್ ಮಾಡಿದ ನಂತರ ಇದನ್ನು ಸೈಜನ್ನು ಜಾಸ್ತಿ ಮಾಡಿಕೊಂಡು ಕರೆಕ್ಟಾಗಿ ಒಂದು ಸರ್ಕಲ್ ಇನ್ಸೈಡ್ ಬರೋ ರೀತಿಯಲ್ಲಿ ನೋಡಿ, ಈ ರೀತಿಯಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಮೇಲೆ ಬರುತ್ತೆ, ನಂತರ ಇಲ್ಲಿ ನೋಡ್ತಿರ್ಬೋದು ಕರೆಕ್ಟಾಗಿ ಸೆಂಟರ್ ಅಡ್ಜಸ್ಟ್ ಆದ ನಂತರ ಮೇಲೆ 3 ಡಾಟ್ ಕಾಣ್ತಿರ್ಬೋದು. ಸೆಂಟ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ರೌಂಡ್ ಶೇಪ್ ನಮಗೆ ವೈಟ್ ಫ್ರಂಟಲ್ಲಿ ಬರುತ್ತೆ, ಫೋಟೋ ಬ್ಯಾಕ್ಗ್ರೌಂಡಲ್ಲಿ ಸೆಟ್ ಆಗುತ್ತೆ. ಅದೇ ರೀತಿಯಲ್ಲಿ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಂ ಮೇಲೆ ಕ್ಲಿಕ್ ಮಾಡಿಕೊಂಡು ಬೇರೆ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ನೋಡಿ ಈ ಒಂದು ಫೋಟೋವನ್ನು ಆ್ಯಡ್ ಮಾಡಿದ್ದೀನಿ. ಕಪಲ್ ಫೋಟೋ ಇದ್ದರೆ ಈ ರೀತಿಯಲ್ಲಿ ಎಲ್ಲ ನೀವು ಎಡಿಟಿಂಗ್ ಎಲ್ಲ ಮಾಡ್ಬೋದಾಗಿದೆ. ಸೊ ನೋಡ್ತಿದ್ರಲ್ಲ ಯಾವ ರೀತಿಯಲ್ಲಿ ಕ್ರಾಪ್ ಮಾಡ್ತಾ ಇದ್ದೀನಿ ಅಂತ, ಇದೇ ರೀತಿಯಲ್ಲಿ ನೀವು ಕೂಡ ಕ್ರಾಪ್ ಮಾಡಿ ಕೊಡಬೇಕಾಗತ್ತೆ ಫೋಟೋವನ್ನು. ಸೊ ನೋಡ್ತಿರ್ಬೋದು ಕರೆಕ್ಟಾಗಿ ರೌಂಡ್ ಶೇಪ್ಗೆ ಈ ರೀತಿಯಲ್ಲಿ ಕ್ರಾಪ್ ಮಾಡ್ಕೊಳ್ಳಿ. ನಂತರ ಇದರ ಸೈಜನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಅಲ್ಲಿಗೇನೆ ನೋಡ್ತಿದ್ರಲ್ಲ ಈ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೇಲೆ 3 ಡಾಟ್ ಕಾಣ್ತಿರ್ಬೋದು, ಸೆಂಟ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಬ್ಯಾಕ್ ವರ್ಡ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟಾಗಿ ಸೆಟ್ ಆಗುತ್ತೆ ಫ್ರೆಂಡ್ಸ್. ಓಕೆ, ನಂತರ ಇನ್ನೊಂದು ಲೇಯರ್ನ ಕೂಡ ಎಂಡಿಂಗ್ವರೆಗೆ ನೀವು ಡ್ರ್ಯಾಗ್ ಮಾಡಿ ಕೊಡಬೇಕಾಗತ್ತೆ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡಿ ಈ ರೀತಿ ಒಂದು ಎಫೆಕ್ಟಿವ್ ವಿಡಿಯೋನ ನಾನು ನಿಮಗೆ ಕೊಟ್ಟಿರ್ತೇನಲ್ಲ, ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇದನ್ನು ಇದರ ಸೈಜನ್ನು ಫುಲ್ಲಾಗಿ ನೀವು ಜಾಸ್ತಿ ಮಾಡಿ ಕೊಡಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ನೋಡ್ತಿರ್ಬೋದು. ಸೊ ಈ ಒಂದು ಸ್ಕ್ರೀನ್ಗೆ ಕರೆಕ್ಟಾಗಿ ಫಿಟ್ ಆಗೋ ರೀತಿಯಲ್ಲಿ ನೋಡಿ, ಈ ರೀತಿಯಲ್ಲಿ ಇಷ್ಟಕ್ಕೆ ನೀವು ಜಾಸ್ತಿ ಮಾಡಿ ಕೊಡಬೇಕು, ಇನ್ನೂ ಕೂಡ ನೀವು ಜಾಸ್ತಿ ಮಾಡಿ ಕೊಡಬೇಕಾಗತ್ತೆ. ಸೊ ಅದನ್ನು ನಾನು ಆಮೇಲೆ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಈ ರೀತಿಯಲ್ಲಿ ಕರೆಕ್ಟಾಗಿ ಫಿಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಬನ್ನಿ, ಬ್ಲೆಂಡಿಂಗ್ ಅಂತ ಸಿಗುತ್ತೆ, ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಮಗೆ ಇದರಲ್ಲಿರುವಂಥ ಎಫೆಕ್ಟ್ಸ್ ಎಲ್ಲ ನಮ್ಮದು ಫೋಟೋದ ಮೇಲೆಲ್ಲ ಬರುತ್ತೆ, ತುಂಬ ನಮ್ಮ ಸೂಪರಾಗಿ ನಮಗೆ ಕಾಣಿಸಿರುತ್ತೆ. ನೋಡಿ ಇಲ್ಲೊಂದು ಫೋಟೋ ನಮಗೆ ಅರ್ಧದಲ್ಲಿ ಉಂಟು, ಇದನ್ನು ಕೂಡ ನೀವು ಕಂಪ್ಲೀಟ್ ಆಗಿ ಈ ರೀತಿಯಲ್ಲಿ ಡ್ರ್ಯಾಗ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನಂತರ ನೀವು ಏನು ಮಾಡಬೇಕು, ಇಲ್ಲಿ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆ, ನಂತರ ಇಲ್ಲಿ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಬರುವಾಗ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು ಲವ್ ಇನ್ 3D ಅಂತ ಹೇಳಿ, ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಮೇಲೆ ಆರೋ ಮಾರ್ಕ್ ಹತ್ತಿರ್ಬೋದಲ್ಲ, ಇದರಲ್ಲಿ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಅವಾಗ ನಮಗೆ ತುಂಬ ನಮ್ಮ ಸೂಪರಾಗಿ ಕಾಣಿಸ್ತಿರುತ್ತೆ. ಸೊ ಈ ಒಂದು ಜಾಗದಲ್ಲಿ ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನೋಡ್ತಿರ್ಬೋದು ಈ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೆಂಟರ್ ಭಾಗದಲ್ಲಿ. ನಂತರ ನೀವು ಏನು ಮಾಡಬೇಕು, ಸೊ ನಂತರ ಇಲ್ಲಿ ಜಸ್ಟ್ ಮೇ ಪ್ಲೇ ಮಾಡ್ತೀನಿ. ನೋಡ್ಬೋದು ಈ ರೀತಿಯಲ್ಲಿ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಇದರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈ ಒಂದು ಲೇಯರ್ ಅರ್ಧದಲ್ಲಿ ಉಂಟು, ಇದನ್ನು ಫುಲ್ ನಾವು ಈ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಡ್ರ್ಯಾಗ್ ಮಾಡ್ಕೊಳ್ಳೋಣ ಫಸ್ಟು ಈ ರೀತಿಯಲ್ಲಿ. ಓಕೆ, ಸೊ ನಂತರ ನೀವು ಏನು ಮಾಡಬೇಕು, ಸೊ ಇಲ್ಲಿ ವಿಜುವಲೈಸರ್ ಒಂದು ಎಫೆಕ್ಟ್ ಏನು ಕಾಣ್ತಾ ಇದೆ, ಸೊ ಇದನ್ನು ಕರೆಕ್ಟಾಗಿ ಇನ್ನೂ ಸ್ವಲ್ಪ ಇದರ ಸೈಜನ್ನು ಈ ರೀತಿಯಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ಆಯಿತಾ. ನೋಡಿ ಈ ಒಂದು ಜಾಗದಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಈ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಸೊ ನೋಡಿ ಈ ಒಂದು ಜಾಗದಲ್ಲಿ ಬಟಮ್ ಅಲ್ಲಿ ಇರದಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ನಂತರ ಈ ಒಂದು ಲೇಯರ್ನ ಕಂಪ್ಲೀಟ್ ಆಗಿ ನಾವು ಇರದಲ್ಲಿ ಡ್ರ್ಯಾಗ್ ಮಾಡ್ಕೊಳ್ತೀವಿ. ಓಕೆ, ಸೊ ಈಗ ನಾವು ಜಸ್ಟೊಮ್ಮೆ ಪ್ಲೇ ಮಾಡಿ ನೋಡೋ ಯಾವ ತಿಂಗಳ ವೀಡಿಯೋ ಬರ್ತಾ ಇದೆ ಅಂತ ನೋಡ್ಬೋದು. ತುಂಬ ಸೂಪರ್ ಆಗಿ ಬರ್ತಿದೆ ಫ್ರೆಂಡ್ಸ್. ಓಕೆ, ಎಷ್ಟು ಕಂಪ್ಲೀಟ್ ಆದ ನಂತರ ಇದನ್ನು ನಾವು ಸೇವ್ ಮಾಡಬೇಕಾಗುತ್ತೆ. ಸೇವ್ ಮಾಡಬೇಕು ಅಂತ ಮೇಲೆ ನಮಗೆ ಒಂದು ಆರೋ ಮಾರ್ಕ್ ಥರ ಒಂದು ಆಪ್ಷನ್ ಬೇಕಂತಿರ್ಬೋದಲ್ಲ. ಸೊ ಆ ಒಂದು ಆರೋ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡಿ ಕೊಡಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಸೊ ಇವಾಗ ಇದನ್ನು ನಾವು ಸೇವ್ ಮಾಡೋಣ. ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ವಾಲಿಟಿ ಜಾಸ್ತಿ ಮಾಡ್ಕೊಳ್ಳಿ, ಫ್ರೇಮ್ಸ್ 60 ಮಾಡ್ಕೊಳ್ಳಿ ಎಷ್ಟು, ನಂತರ ಮೀಡಿಯಂ ಇಟ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಈ ವಿಡಿಯೋ ಸೇವ್ ಆಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ ಕೂಡ. ಬಾಯ್.